जनप्रिय माजी शासक अतिथि बर गांधी नगर सूपर एरे मालिक कुमारण व्यक्ति अंजलि पुत्र कोब्बरी होरी अंजनी पुत्र बर्थडे आचरिसिद माजी शासक रेणुकाचार्य ಸಾಮಾನ್ಯವಾಗಿ ನಮಗೆ ಪ್ರಿಯಪಾತ್ರರಾದವರ ವ್ಯಕ್ತಿಗಳ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸುತ್ತೇವೆ. ಆದರೆ ಇಲ್ಲಿ ಮಾಜಿ ಶಾಸಕರು ಓರಿ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಿಸಿಕೊಂಡಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಹೊಸಕೊಪ್ಪ ಗ್ರಾಮದಲ್ಲಿ ಅಂಜನಿ ಪುತ್ರ ಹೋರಿಯ ಹುಟ್ಟುಹಬ್ಬವನ್ನು ಮಾಜಿ ಶಾಸಕ ರೇಣುಕಾಚಾರ್ಯ ಹಾಗೂ ಅಭಿಮಾನಿಗಳು ಪರಸ್ಪರ ಸಿಹಿ ತಿನ್ನಿಸುವ ಮೂಲಕ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಮಾಡಿದ್ದಾರೆ. ಆರೂವರೆ ವರ್ಷದ ಈ ಕೊಬ್ಬರಿ ಹೋರಿ ಪ್ರವೀಣ್ ಎಂಬುವವರಿಗೆ ಸೇರಿದ್ದಾಗಿದ್ದು ಅದು 2.5 ವರ್ಷವಿದ್ದಾಗ ಶಿಕಾರಿಪುರದ ಅರಳಳ್ಳಿಯಿಂದ ತರಲಾಗಿತ್ತು. ಇಂದು ಅದರ ಹುಟ್ಟಿದ ದಿನವಾದ ಕಾರಣ ಅದರ ಹುಟ್ಟುಹಬ್ಬವನ್ನು ಮಾಲೀಕ ಪ್ರವೀಣ್ ಮಾಜಿ ಶಾಸಕರನ್ನು ಕರೆಸಿ ಗ್ರ್ಯಾಂಡ್ ಆಗಿ ಕೈಗೊಂಡಿದ್ದಾರೆ. ಇದರ ಹೆಸರು ಅಂಜನಿ ಪುತ್ರ ಎಂದು ಇಡಲಾಗಿತ್ತು. ಊರಿನ ದೇವರು ಆಂಜನೇಯವಿರುವ ಕಾರಣ ಕೊಬ್ಬರಿ ಹೋರಿಗೆ ಅಂಜನಿ ಪುತ್ರ ಎಂದು ಹೆಸರಿಡಲಾಗಿದೆ. ಇದುವರೆಗೂ ಈ ಹೋರಿ 16 ರಿಂದ 18 ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ನಾನಾ ಪ್ರಶಸ್ತಿಗಳನ್ನು ಗಳಿಸಿದೆ. ಅಂಜನಿ ಪುತ್ರ ಹೋರಿಗೆ ಹಲವರು ಬರ್ತಡೆ ವಿಶ್ ಮಾಡಿದ್ದಾರೆ. ಅದಕ್ಕಾಗಿ ಗ್ರಾಮದಲ್ಲಿ ಹೋರಿಗೆ ಸಿಂಗಾರ ಮಾಡಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಗಿದೆ. ಸುಮಾರು 2 ಕೆಜಿ ಕೇಕ್ ಕತ್ತರಿಸಿ ಹೋರಿಯ ಹುಟ್ಟುಹಬ್ಬ ಮಾಡಲಾಗಿದೆ. ನೂರಾರು ಜನರು ನೆಚ್ಚಿನ ಹೋರಿ ಬರ್ತಡೆ ನಿಮಿತ್ತ ಕೇಕ್ ತಿನ್ನಿಸಿ ಸೆಲ್ಫಿ ಕ್ಲಿಕ್ಕಿಸಿಕೊಂಡರು. ಹೋರಿ ಮನೆಗೆ ತಂದ ನಂತರ ಸಾಕಷ್ಟು ತರಬೇತಿ ನೀಡಿ ಕೊಬ್ಬರಿ ಹೋರಿಯನ್ನಾಗಿ ಮಾಡಲಾಗಿದೆ. ಹೋರಿಯು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆದುಕೊಂಡಿದೆ. ಜಿಲ್ಲೆಯ ಪ್ರಮುಖ ಕೊಬ್ಬರಿ ಹೋರಿಗಳಲ್ಲಿ ಇದು ಒಂದು. ಹೋರಿಯನ್ನು ಕೃಷಿ ಚಟುವಟಿಕೆಗಳಿಗೂ ಬಳಕೆ ಮಾಡುತ್ತೇವೆ. ದೀಪಾವಳಿ ಸಂದರ್ಭ ವಿಶೇಷ ತರಬೇತಿ ನೀಡುತ್ತೇವೆ. ಈ ಸಂದರ್ಭದಲ್ಲಿ ಮುಂಜಾನೆ ಮತ್ತು ಸಂಜೆ ವೇಳೆ ಓಟದ ತರಬೇತಿ ಸಹ ನೀಡುತ್ತೇವೆ. ಸೊಪ್ಪು ಹಿಂಡಿ ಪೂಸ ಹುರುಳಿ ಅಕ್ಕಿ ನುಚ್ಚು ಸೇರಿದಂತೆ ವಿವಿಧ ಪೌಷ್ಟಿಕ ಆಹಾರ ನೀಡುತ್ತೇವೆ. ಬಹುತೇಕರು ಸ್ಪರ್ಧೆಗಳಲ್ಲಿ ಬಹುಮಾನದ ಆಸೆಗೆ ಹೋರಿ ಓಡಿಸುತ್ತಾರೆ, ಆದರೆ ನಾವು ಸಂಭ್ರಮಕ್ಕೆ ಹೋರಿ ಓಡಿಸುತ್ತೇವೆ. ಹೋರಿಯ ಓಟಕ್ಕೆ ನಾನು ಫಿದಾ ಆಗಿದ್ದೇನೆ. ಹೋರಿಯ ಗತ್ತು ಗಾಂಭೀರ್ಯ ನೋಡಿ ಅದಕ್ಕೆ ಅಭಿಮಾನಿಯಾಗಿದ್ದೇನೆ. ಹೋರಿಯ ಸ್ಪರ್ಧೆಯ ದಿನ ಜನ್ಮದಿನ ಸೇರಿದಂತೆ ಪ್ರಮುಖ ದಿನಗಳಲ್ಲಿ ಹಾಜರಿದ್ದು ಸಂಭ್ರಮದಿಂದ ಪಾಲ್ಗೊಳ್ಳುತ್ತೇನೆ ಎನ್ನುತ್ತಾರೆ ಹೋರಿಯ ಅಭಿಮಾನಿ ಪ್ರವೀಣ್. ನಮ್ಮ ಭಾಗದ ಪ್ರಮುಖ ಜನಪದ ಕ್ರೀಡೆಗಳಲ್ಲಿ ಹೋರಿ ಬೆದರಿಸುವ ಸ್ಪರ್ಧೆಯು ಒಂದಾಗಿದ್ದು ಸ್ಥಳೀಯವಾಗಿ ಇದನ್ನು ಕೊಬ್ಬರಿ ಹೋರಿ ಹಟ್ಟಿ ಹಬ್ಬ ಎಂದು ಕರೆಯುತ್ತಾರೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸುವ ಹೋರಿಗಳಿಗೆ ಇಲ್ಲಿ ಸಾವಿರಾರು ಅಭಿಮಾನಿಗಳಿರುತ್ತಾರೆ. ಇಲ್ಲಿ ಹೋರಿಗಳು ಒಂದೊಂದು ಹೆಸರಿನಿಂದ ಖ್ಯಾತಿ ಪಡೆದಿವೆ. ಅದಕ್ಕಾಗಿ ಅಂಜನಿ ಪುತ್ರ ಹೋರಿಗೆ 129ನೇ ನಂಬರ್ ಕೊಡಲಾಗಿದೆ. ಹೋರಿ ಸ್ಪರ್ಧೆಗೆ ಬಹುತೇಕ ಅಭಿಮಾನಿಗಳಿದ್ದು ಸುಮಾರು 100ರಿಂದ 150 ಕಿಲೋಮೀಟರ್ ತನಕ ಹೋಗಿ ಸ್ಪರ್ಧೆ ಗೆದ್ದಿದ್ದೇವೆ ಎನ್ನುತ್ತಾರೆ ಹೋರಿ ಮಾಲೀಕ ಪ್ರವೀಣ್. ನಮ್ಮ ಯುವಕರು ಯುವ ಪಡೆ ಇಂದು ಅಂಜನಿ ಪುತ್ರ ಫೋಟೋಶೂಟ್ ಕಾರ್ಯಕ್ರಮ ಮತ್ತು 129 ಹೊಸಕೊಪ್ಪದ ಅಂಜನಿ ಪುತ್ರ 129 ನಂಬರ್ 129 ಒಂದು ಸಂಭ್ರಮ ಸಡಗರದಿಂದ ಫೋಟೋಶೂಟ್ ಕಾರ್ಯಕ್ರಮ ಪಾಲ್ಗೊಂಡಿದ್ದೆ. ಇದೇ ಸಂದರ್ಭದಲ್ಲಿ ಈ ಹಳ್ಳಿಗಳಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋ ಸಂದರ್ಭ ಕೇಕನ್ನು ಕತ್ತರಿಸಿ ತಿನ್ನಿಸ್ತಾರೆ. ಅದೇ ರೀತಿ ಒಂದು ರೀತಿ ಜನ್ಮದಿನಾಚರಣೆ ಆಚರಿಸಿದ್ದು ಅದಕ್ಕೂ ಸಹ ಕೇಕನ್ನು ಕಟ್ ಮಾಡಿಸಿ ತಿನ್ನಿಸಿ ಸಂಭ್ರಮ ಪಟ್ಟಿದ್ದೀವಿ. ಇವತ್ತು ನಾನೆಲ್ಲ ಯುವಕರಲ್ಲಿ ವಿನಂತಿ ಮಾಡ್ತೀನಿ, ಇದು ಒಂದು ಕ್ರೇಜು ಹಳ್ಳಿಗಳಲ್ಲಿ. ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರ ನಾವು ಯಾರು ಏನೇ ಹೇಳಿದ್ರು ನಿಷೇಧ ಮಾಡ್ಬೇಕಾದ್ರೆ ಯಾರೂ ಕೇಳಲ್ಲ. ವಿಶೇಷವಾಗಿ ನಮ್ಮ ಹೊನ್ನಾಳಿ ತಾಲೂಕಲ್ಲಿ ಒಂದು ಕೆಲವು ಹಳ್ಳಿಗಳಲ್ಲಿ ಮಾತ್ರ, ನ್ಯಾಮತಿ ತಾಲೂಕಲ್ಲಿ ಈ ಭಾಗದ ಎಲ್ಲ ಹಳ್ಳಿಗಳಲ್ಲಿ ಹೋರಿ ಬೆದರಿಸ ಕಾರ್ಯಕ್ರಮ ಅಂತಾರೆ. ಗ್ರಾಮೀಣ ಪ್ರದೇಶದಲ್ಲಿ ಹೋರಿ ಬೆದರಿಸ ಕಾರ್ಯಕ್ರಮ ನೀವು ಬೇರೆ ಬೇರೆ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಎಷ್ಟು ಲಕ್ಷ ಖರ್ಚು ಮಾಡ್ಬೇಕಾಗುತ್ತೆ. ಆದ್ರೆ ಹೋರಿ ಬೆದರಿಸ ಕಾರ್ಯಕ್ರಮ ಅಂದ್ರೆ ಯಾರು ಕರೆಯೋದು ಬೇಡ. ಬೈಕ್ಗಳಲ್ಲಿ ಯುವಕರು ತಂಡೋಪಾದಿಯಲ್ಲಿ ಬಂದು ಮತ್ತು ಕಾರುಗಳಲ್ಲಿ ಟ್ರಕ್ಗಳಲ್ಲಿ ಆಟೋಗಳಲ್ಲಿ ಹೋರಿಗಳನ್ನು ತಂದು ಹಬ್ಬವನ್ನು ಹಬ್ಬವನ್ನು ಹೋರಿ ಬೆಸಗ ಸಂಭ್ರಮ ಸಡಗರದಿಂದ ಹಾಕ್ತಾವೆಲ್ಲ ಆಚರಣೆ ಮಾಡ್ತೀವಿ. ಆದರೆ ಒಂದು ನಾನು ಯುವಕರಲ್ಲಿ ವಿನಂತಿ ಮಾಡ್ತೀನಿ, ಯಾಕಂದರೆ
ಇದು ಊರಿ ಬೆಸದು ಭಾರಿ ಕ್ರೇಜ್ ಬಹಳ ಉತ್ಸಾಹ ಯುವಕರಲ್ಲಿ ಕೆಲವೊಂದು ಸರಿ ಅಪಾಯನೂ ಇರುತ್ತೆ ಯಾಕಂದ್ರೆ ಅವೆಲ್ಲ ಕಣ್ಣಾರೆ ನೋಡಿ ಎಷ್ಟು ನಮ್ಮ ಯುವಕರುಗಳು ಬೇರೆ ಬೇರೆ ಹಳ್ಳಿಗಳಿದ್ದ ತಾಲೂಕುಗಳಲ್ಲಿ ಆ ಊರಿಗಳನ್ನ ಇಡುವ ಸಂದರ್ಭದಲ್ಲಿ ಆ ಊರಿ ಅವರ ಮೇಲೆ ಎರಿಗಿ ಪ್ರಾಣಪಾಯದಿಂದ ಹಬ್ಬ ಎಷ್ಟು ಮುಖ್ಯನೋ ಈ ಫೋಟೋ ಶೂಟ್ ಕರೆ ಎಲ್ಲ ಕಡೆ ಬರ ಸಂಭವದಲ್ಲಿ ಮಾಡ್ತಾರೆ ಅದೇ ರೀತಿ ಬಹಳ ಜಾಗೃತಿಯಿಂದ ಊರಿಗಳನ್ನ ಇಡುವಾಗ ಅವೆಲ್ಲ ಈ ಭಾಗದಲ್ಲಿ ವಿಶೇಷವಾಗಿ ಊರಿ ಹಬ್ಬಗಳು ಬರೆಸ್ತಾರೆ ಜಾಗೃತಿಯಿಂದ ಇರಬೇಕು ಸ್ವಂತ ಖರ್ಚುಗಳಿಂದ ಈ ರೀತಿ ಹಬ್ಬಗಳನ್ನು ತಮ್ಮ ಮಾಡ್ತೀನಿ ತಮ್ಮ ಕುಟುಂಬದ ತಮ್ಮ ಹಿತವನ್ನ ಕಾಪಾಡಿಕೊಂಡು ಇಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ವಿನಂತಿ ಮಾಡಿ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತು ಮುಗಿಸಿರಿ ಧನ್ಯವಾದಗಳು।